2023 ಸಾರ್ವತ್ರಿಕ ಚುನಾವಣೆಗಾಗಿ ಬಿಜೆಪಿ ಕಡೆಯಿಂದ ಜೋರಾಗಿ ತಯಾರಿ ನಡೆಯತಾ ಇದೆ ಅದರಲ್ಲೂ ಕೂಡ ಈ ಬಾರಿ ಬಿವೈ ವಿಜೇಂದ್ರ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಹಾಗಾಗಿ 2023 ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯ ರಣಕಹಳೆ ಮೊಳಗಿಸೋದಕ್ಕೆ ಈಗ ಬಿವೈ ವಿಜೇಂದ್ರ ಮುಂದಾಗಿದ್ದಾರೆ ಶಿಕಾರಿಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜೇಂದ್ರ ಸ್ಪರ್ಧೆಯನ್ನು ಮಾಡುತ್ತಾ ಇದ್ದಾರೆ ಕಳೆದ 5 ದಿನಗಳಿಂದ ಶಿಕಾರಿಪುರ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ ವಿಜೇಂದ್ರ ಇಂದು ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಾಜಿ ಸಿಎಂ ಇಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ಬಿ ಫಾರಂ ತೆಗೆದುಕೊಳ್ಳಲು ಬೆಂಗಳೂರಿಗೆ ಆಗಮಿಸಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಬಿ ಫಾರಂ ಅನ್ನು ಪಡಿತಾರೆ ಇವತ್ತು ಬಿವೈ ವಿಜೇಂದ್ರ 2023 ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಗಾಗಿ ಎಲ್ಲಾ ರೀತಿಯಾಗಿ ತಯಾರಿಯನ್ನ ನಡೆಸುತ್ತಾ ಇರುವಂತದ್ದು ಶಿಕಾರಿಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜೇಂದ್ರ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೊಸ ಮುಖ 8 ಬಾರಿ ಶಿಕಾರಿಪುರದಿಂದ ಯಡಿಯೂರಪ್ಪನವರು ಗೆದ್ದು ಬಂದಿರುವಂತದ್ದು ಹಾಗಾಗಿ ಮತ್ತೊಮ್ಮೆ ತನ್ನ ಮಗನಿಗೆ ಈ ಬಾರಿ ಅಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಹಾಗಾಗಿ ತಂದೆ ರೀತಿಯಾಗಿ ಮಗ ಕೂಡ ಆರಾಮಾಗಿ ಗೆಲ್ಲಬಹುದು ಅಂತ ಲೆಕ್ಕಾಚಾರದಿಂದ ಅಲ್ಲಿ ಟಿಕೆಟ್ ಕೂಡ ಸಿಕ್ಕಿದೆ ಶಿಕಾರಿಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜೇಂದ್ರ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಕಳೆದ 5 ದಿನಗಳಿಂದ ಶಿಕಾರಿಪುರ ಕ್ಷೇತ್ರದಲ್ಲಿ ಬಿವೈ ವಿಜೇಂದ್ರ ಬೀಡು ಬಿಟ್ಟಿದ್ದಾರೆ ಇಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಸೋ ಬಿ ಫಾರಂ ತೆಗೆದುಕೊಳ್ಳಲು ಬೆಂಗಳೂರಿಗೆ ಆಗಮಿಸಿದ್ದಾರೆ ಬಿಜೆಪಿಯ ಕಚೇರಿಯಲ್ಲಿ ಬಿ ಫಾರಂ ಪಡಿತಾರೆ ಬಿವೈ ವಿಜೇಂದ್ರ ಅವರು ಸೋ 2023 ರ ಈ ಒಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ತಯಾರಿ ಅಂತ ಜೋರಾಗಿ ನಡೆಯತಾ ಇದೆ ಕಳೆದ 5 ದಿನಗಳಿಂದ ಶಿಕಾರಿಪುರ ಕ್ಷೇತ್ರದಲ್ಲೇ ಇದ್ದಾರೆ ವಿಜೇಂದ್ರ ಅವರು ಶಿಕಾರಿಪುರ ಕ್ಷೇತ್ರದಿಂದ ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ಅವರು ಬಿವೈ ವಿಜೇಂದ್ರ ಸೋ ಕಳೆದ ಬಾರಿ ಕೊಡಲಿಲ್ಲ ತಂದೆ ಮಗನಿಗೆ ಇಬ್ರು ಬೇಡ ಅನ್ನುವಂತ ಲೆಕ್ಕಾಚಾರದಿಂದಾಗಿ ಕಳೆದ ಬಾರಿ ಬಿವೈ ವಿಜೇಂದ್ರ ಅವರಿಗೆ ಸಿಗಬೇಕಾಗಿತ್ತು ಟಿಕೆಟ್ ಬಟ್ ಸಿಕ್ಕಿಲ್ಲ ಬಟ್ ಈ ಬಾರಿ ಅಂತ ಅವರಿಗೆ ಸಿಕ್ಕಿದೆ ಶಿಕಾರಿಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜೇಂದ್ರ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕಳೆದ 5 ದಿನಗಳಿಂದ ಶಿಕಾರಿಪುರ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ ಸೋ ಇಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ